ಒಂದು ಕಾಲದಲ್ಲಿ ಹೋರಾಟಗಳ ಮುಂಚೂಣಿಯಲ್ಲಿದ್ದಂತಹ ದೇವೇಗೌಡರು ಕಾಲಾನಂತರ ಅದೇ ಅಂತಹ ಹತ್ತಿರದಲ್ಲಿ ಎಂದು ಲೈಂಗಿಕ ದೌರ್ಜನ್ಯ ದೌರ್ಜನ್ಯಗಳಲ್ಲಿ ಹೆಣ್ಣನ್ನೇ ಅಪರಾಧಿಯನ್ನಾಗಿ ನೋಡುವ ಪುರುಷ ಪ್ರಧಾನ ವ್ಯವಸ್ಥೆಗೆ ಸವಾಲೊಡ್ಡುವ ಹಾಸನ ಚಲೋ ಹೋರಾಟದ ಕೂಗು ಎದ್ದಿದೆ ಆ ಕೂಗಿಗೆ ನಾಡಿನ ಜನತೆ ಒಕ್ಕೊರಲಿನಿಂದ ಸ್ಪಂದಿಸಿದೆ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಧನಲಕ್ಷ್ಮಿ ದೇವರಾಜ್ ಹಾಸನ ಕ್ಷಣ ದೇವೇಗೌಡ ಎನ್ನುವಂತಹ ಕಾಲಘಟ್ಟ ಹೊಂದಿತ್ತು ಹರದನಹಳ್ಳಿಯ ಧೂಳಿನಿಂದ ಎದ್ದು ಬಂದ ಬಡ ರೈತನ ಮಗ ಈ ರಾಷ್ಟ್ರದ ಅತ್ಯುನ್ನತ ಹುದ್ದೆಯಾದ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂತಾಗ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಅದರಲ್ಲೂ ಹಾಸನದ ಜನತೆಗೆ ಅದು ಹೆಮ್ಮೆಯ ವಿಷಯವಾಗಿತ್ತು ಆದ್ರೆ ಈಗ ಹಾಸನ ಎಂದಕ್ಷಣ ಪ್ರಜ್ವಲ್ ರೇವಣ್ಣ ಎನ್ನುವಂತಾಗಿದೆ ಹೆಮ್ಮೆಯ ಬದಲಿಗೆ ಹೇಳಿಕೊಳ್ಳಲಾಗದ ಹೇಸಿಗೆಯ ವಿಷಯವಾಗಿದೆ ಹಾಸನದ ಜನತೆಯನ್ನ ಅವಮಾನದಿಂದ ಕುಗ್ಗಿ ಹೋಗುವಂತೆ ಮಾಡಲಾಗ್ತಾ ಇದೆ ಅಂತಹ ಪ್ರಜ್ವಲ್ ರೇವಣ್ಣನ ವಿರುದ್ಧ ಇಡೀ ಮನುಕುಲವೇ ಈಗ ಎದ್ದು ನಿಂತಿದೆ ಹಾಸನದ ಆದಿ ಬೀದಿಗಳಲ್ಲಿ ಮತ್ತೆ ಪ್ರತಿಭಟನೆಯ ಕೂಗು ಮುಳಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ದೇವರಾಜ ಅರಸು ಮುಖ್ಯಮಂತ್ರಿಯಾದಾಗ ವಿಪಕ್ಷ ನಾಯಕನಾಗಿ ಆಯ್ಕೆಯಾದಂತವರು ಎಚ್ ಡಿ ದೇವೇಗೌಡ ಐದು ವರ್ಷಗಳ ಕಾಲ ಜನರ ದನಿಯಾಗಿದ್ದಂತಹ ದೇವೇಗೌಡ ಆಳುವ ಸರ್ಕಾರವನ್ನ ಅಡಿಗಡೆಗೂ ಪ್ರಶ್ನಿಸಿ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸವನ್ನ ಮಾಡಿದ್ರು ಜನಪ್ರಿಯ ರಾಜಕೀಯ ನಾಯಕರಾಗಿ ರೂಪುಗೊಂಡರು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಹೇರಿದಂತಹ ತುರ್ತು ಪರಿಸ್ಥಿತಿಯ ವಿರುದ್ಧವೂ ಹೋರಾಡಿ ಜೈಲಿಗೂ ಕೂಡ ಹೋಗಿ ಬಂದವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ ಪ್ರತಿಭಟಿಸಿದಂತಹ ನರಗುಂದ ನವಲಗುಂದ ರೈತರ ಮೇಲೆ ನಡೆದಂತಹ ಗೋಲಿಬಾರ್ಗೆ ಇಬ್ಬರು ಬಲಿಯಾದಾಗ ಇದೇ ದೇವೇಗೌಡರು ಬೀದಿಗಿಳಿದು ಮಣ್ಣಿನ ಮಗ ಅಂತ ಹೆಸರನ್ನ ಪಡೆದರು ಸಾರ್ವಜನಿಕ ಬದುಕಿನ ಉದ್ದಕ್ಕೂ ಹೋರಾಟಗಳು ಪ್ರತಿಭಟನೆಗಳು ಸತ್ಯಾಗ್ರಹಗಳಿಗೆ ಮುಂದಾಳತ್ವವನ್ನು ವಹಿಸ್ತಾ ಇದ್ದಂತಹ ದೇವೇಗೌಡರು ದನಿ ಇಲ್ಲದ ದಮನಿತರ ದುರಳರಾಗಿದ್ರು ಶೋಷಣೆಗೊಳಗಾದವರ ಪರ ನಿಂತು ನ್ಯಾಯಕ್ಕಾಗಿ ಅಕ್ಕೊತ್ತಾಯಗಳನ್ನು ಮಂಡಿಸ್ತಾ ಇದ್ರು ಅಸಹಾಯಕರಲ್ಲಿ ಧೈರ್ಯವನ್ನ ತುಂಬುತ್ತಾನೆ ಪ್ರಭುತ್ವವನ್ನು ಪ್ರಶ್ನಿಸ್ತಾ ಇದ್ರು ಗೌಡರಿಗೆ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ತೈದರಲ್ಲಿ ಅಧಿಕಾರ ಸಿಕ್ಕರೂ ಕೂಡ ಹೆಸರನ್ನ ಕೆಡಿಸ್ಕೊಳ್ಳದೆ ಉಳ್ಕೊಂಡಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸೋತಾಗ ಸಾಮಾನ್ಯರಂತೆ ಬೀದಿ ಬದಿಯಲ್ಲಿ ಕೂತು ಬಿಕ್ಕಿ ಬಿಕ್ಕಿ ಹತ್ತಿದ್ರು ಎಂಬತ್ತರ ದಶಕದಲ್ಲಿ ಹಾಸನ ಜಿಲ್ಲೆಯಲ್ಲಿ ರೈತ ಸಂಘ ಪ್ರಬಲವಾಗಿತ್ತು ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರ ಫೈನ್ ಮೆನ್ ಆರ್ಮಿ ಅಂತಾನೆ ಹೆಸರುವಾಸಿಯಾಗಿದ್ದಂತಹ ಮೂರ್ತಿ ದತ್ತ ಪಾಂಡು ಪೀಟರ್ ಹಾಗೂ ವಾಸು ರೈತ ಹೋರಾಟವನ್ನ ಉಚ್ಛ್ರಾಯ ಸ್ಥಿತಿಗೆ ಕೊಂಡೊಯ್ದಿದ್ರು ಅನ್ಯಾಯ ಕಂಡಲ್ಲಿ ಸಿಡಿದೇಳ್ತಾ ಇದ್ರು ಅದೇ ಸಂದರ್ಭದಲ್ಲಿ ದಲಿತ ಹೋರಾಟಗಾರ ಚಂದ್ರಪ್ರಸಾದ್ ತ್ಯಾಗಿ ದಮನಿತರ ಧ್ವನಿಯಾಗಿ ಗುರುತಿಸಿಕೊಂಡಿದ್ರು ಹಾಸನ ಜಿಲ್ಲೆನಲ್ಲಿ ಕಾಲಕಾಲಕ್ಕೆ ವಿದ್ಯಾರ್ಥಿ ಚಳುವಳಿಗಳು ಕಾರ್ಮಿಕರ ಅರತಾಳಗಳು ಜರುಗ್ತಾ ಇದ್ವು ಹಾಸನ ಜಿಲ್ಲೆಯಲ್ಲಿ ಎಲ್ಲಾದ್ರೂ ಅನ್ಯಾಯ ಅಕ್ರಮ ಕಂಡು ಬಂತು ಅಂತಂದ್ರೆ ಹೋರಾಟದ ಮೂಲಕವೇ ಉತ್ತರಿಸುವಂತಹ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ವಾತಾವರಣ ಸೃಷ್ಟಿಯಾಗಿತ್ತು ಇಂತಹ ಸಂದರ್ಭದಲ್ಲಿ ಹೋರಾಟಗಳಿಂದಾನೇ ನಾಯಕನಾಗಿ ರೂಪುಗೊಂಡಿದ್ದಂತಹ ಜನಪರ ರಾಜಕೀಯ ನಾಯಕನಾಗಿ ಹೊರಹೊಮ್ಮಿದ್ದ ದೇವೇಗೌಡರ ಪರ ನಿಲುವನ್ನು ತಾಳುವುದು ಸಹಜವೇ ಆಗಿತ್ತು ಹಾಗಾಗಿ ಹಾಸನ ಜಿಲ್ಲೆಯ ಹೋರಾಟಗಾರರು ಪ್ರಗತಿಪರರು ಮತ್ತು ಬುದ್ಧಿಜೀವಿಗಳು ಕಾಂಗ್ರೆಸ್ಗೆ ವಿರುದ್ಧವಿದ್ದು ಜನತಾ ಪಕ್ಷ ಅಥವಾ ಜನತಾದಳದಲ್ಲಿ ಇದ್ದಂತಹ ಗೌಡರ ಪರವಾಗಿದ್ರು ಆದ್ರೆ ಗೌಡರು ಜಿಲ್ಲೆಯ ರೈತ ಸಂಘ ದಲಿತ ಸಂಘ ಕಾರ್ಮಿಕ ಮಹಿಳಾ ವಿದ್ಯಾರ್ಥಿ ಸಂಘಗಳ ನಾಯಕರನ್ನ ತಮ್ಮತ್ತ ಸೆಳೆದುಕೊಂಡು ಅವ್ರಿಗೆಲ್ಲ ಸಣ್ಣ ಪುಟ್ಟ ಅಧಿಕಾರದ ರುಚಿಯನ್ನು ದತ್ತಿಸಿ ಹೋರಾಟಗಳನ್ನ ಹೋರಾಟಗಾರರನ್ನ ದಾರಿಯನ್ನ ತಪ್ಪಿಸಿದ್ರು ಅವರ ಅಸ್ತಿತ್ವವನ್ನು ಇಲ್ಲವಾಗಿಸಿದ್ರು ಜಿಲ್ಲೆ ನಿಧಾನವಾಗಿ ಹೋರಾಟದಿಂದ ವಿಮುಖವಾಗಿ ಕಾವನ್ನ ಕಳೆದುಕೊಳ್ಳತೊಡಗಿತು ಅದರಲ್ಲೂ ತೊಂಬತ್ತರ ದಶಕದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಹಾಸನದಿಂದ ದೂರವಾದರು ಪುತ್ರ ರೇವಣ್ಣ ಅವರಿಗೆ ಹಾಸನವನ್ನು ಬಳುವಳಿಯಾಗಿ ನೀಡಿದ್ರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇನ್ನು ಅವರು ಪ್ರಧಾನ ಮಂತ್ರಿ ಆದಾಗ ಆ ಹೋರಾಟಗಳಿಗೆ ಅವರೇ ವಸ್ತುವಾದರು ಅದಕ್ಕೆ ಜ್ವಲಂತ ಉದಾಹರಣೆಯಾಗಿ ನವಿಲೆ ರೈತ ಹೋರಾಟಗಳನ್ನು ನಾವು ನೋಡ್ಬೋದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ತೊಂಬತ್ತಾರರ ತನಕ ನೋಡಿದ್ರೆ ದೇವೇಗೌಡರು ಮುಖ್ಯಮಂತ್ರಿ ಮತ್ತು ಪ್ರಧಾನ ಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲಿ ಬಾಗೂರ್ ನವಿಲೆ ಭಾಗದ ರೈತರು ಸುಮಾರು ಒಂದು ವರ್ಷಗಳ ಕಾಲ ಧರಣಿಯನ್ನು ಕೂತು ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ್ರು ಹತ್ತು ಕಿಲೋಮೀಟರ್ ದೂರದ ಸುರಂಗ ಮಾರ್ಗದಿಂದ ಐವತ್ತು ಹಳ್ಳಿಗಳ ಅಂತರ್ಜಲ ಕುಸಿದಿದೆ ತೆಂಗಿನ ಮರಗಳು ಒಣಗ್ತಾ ಇದ್ದಾವೆ ಕೆರೆಗಳಲ್ಲಿ ನೀರಿಲ್ದೆ ಬೆಳೆ ನಾಶವಾಗಿದೆ ನಮ್ಮ ಬದುಕು ಬೀದಿಗೆ ಬಂದಿದೆ ಅಂತ ಹೇಳಿ ಪರಿಪರಿಯಾಗಿ ಅಲ್ಲಿನ ರೈತರು ಬೇಡಿಕೊಂಡ್ರು ಕೂಡ ಈ ದೇವೇಗೌಡರು ಅತ್ತ ಹೆಜ್ಜೆಯನ್ನ ಹಾಕ್ಲಿಲ್ಲ ಬದಲಿಗೆ ಧರಣಿ ನಿರತ ರೈತರ ಮೇಲೆಯೇ ಪೊಲೀಸರನ್ನ ಚೂ ಬಿಟ್ಟು ಗೋಲಿಬಾರನ್ನ ಮಾಡಿಸಿ ಹೆಣಗಳನ್ನ ಹುರುಳಿಸಿದ್ರು ಸಾಲದು ಅಂತ ಹೇಳಿ ಅವರನ್ನೆಲ್ಲ ತಳಿಸಿ ಜೈಲ್ಗೂ ಕೂಡ ಹಾಕಿಸಿದ್ರು ತಮ್ಮದೇ ಪಕ್ಷದ ಶಾಸಕ ಪುಟ್ಟೇಗೌಡರನ್ನ ಕಳನಾಯಕನಾಗಿ ಬಿಂಬಿಸಿದ್ರು ಆ ಸಂದರ್ಭದಲ್ಲಿ ಬಾಗೂರುನ ಮಿಲೆಯ ಹೋರಾಟಗಾರರನ್ನ ಜೈಲಿಗೆ ಹಾಕಿ ಅವರು ಕೋರ್ಟ್ ಅಂತ ಅಲೆಯುವಂತೆ ಮಾಡಿದಂತಹ ಗೌಡ್ರು ಅಲ್ಲಿಗೆ ಮಣ್ಣಿನ ಮಗ ಅನ್ನುವಂತಹ ಬಿರುದನ್ನ ಅವರಾಗಿ ಕಳಚಿಕೊಟ್ಟು ಬಿಟ್ರು ಅದರ ಮುಂದುವರಿದ ಭಾಗವಾಗಿ ಅವರ ಪುತ್ರ ರೇವಣ್ಣ ಗುಂಡ್ಯ ಜಲವಿದ್ಯುತ್ ಯೋಜನೆ ಸೂರ್ನಹಳ್ಳಿ ಭೂಸ್ವಾಧೀನ ಚನ್ನಪಟ್ಟಣ ಕೆರೆಯ ಒತ್ತುವರಿ ರಿಂಗ್ ರೋಡ್ ಇನ್ನು ಎಸ್ಇಝಡ್ ವಿರುದ್ಧದ ಹೋರಾಟಗಳನ್ನ ಹತ್ತಿಕ್ಕಿದ್ರು ಎರಡ್ ಸಾವಿರದ ಇಸ್ವಿಯಿಂದ ಇಲ್ಲಿಯ ತನಕ ಅವರ ಕುಟುಂಬದವರೇ ಶಾಸಕ ಸಚಿವ ಸಿಎಂ ಸಂಸದರಾದ ನಂತರವೂ ಕೂಡ ಹಾಸನ ಜಿಲ್ಲೆಯಲ್ಲಿ ಜನಪರ ಹೋರಾಟಗಾರರನ್ನ ಅಧಿಕಾರದ ಅಸ್ತ್ರವನ್ನು ಬಳಸಿ ಬಗ್ಗು ಬಿಡಿತಾ ಬಂದಿದ್ದಾರೆ ಇಂತಹ ಹಾಸನದಲ್ಲಿ ಇವತ್ತು ದೇವೇಗೌಡರ ಕುಟುಂಬದ ಪಾಳೆಗಾರಿಕೆ ಲೈಂಗಿಕ ದೌರ್ಜನ್ಯ ದೌರ್ಜನ್ಯಗಳಲ್ಲಿ ಹೆಣ್ಣನ್ನೇ ಅಪರಾಧಿಯನ್ನಾಗಿಸಿ ನೋಡುವಂತಹ ಪುರುಷ ಪ್ರಧಾನ ವ್ಯವಸ್ಥೆಗೆ ಸವಾಲೊಡ್ಡುವಂತಹ ಆಸನ ಚಲೋ ಹೋರಾಟದ ಕೂಗು ಎದ್ದಿದೆ ಆ ಕೂಗಿಗೆ ನಾಡಿನ ಜನತೆ ಒಕ್ಕೊರಲಿನಿಂದ ಸ್ಪಂದಿಸಿದೆ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ ಇದು ದೇವೇಗೌಡ ಅನ್ನುವಂತಹ ಧರ್ಮರಾಯ ಕಾಲಚಕ್ರ ಉರುಳಿದಂತೆ ಧೃತರಾಷ್ಟ್ರನಾದಂತಹ ವಿಪರ್ಯಾಸಕರ ಕಥನ ಇದು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ